ಉಡುಪಿಯ ಲೊಂಬಾರ್ಡ್ ಸ್ಮಾರಕ ಮಿಷನ್ ಆಸ್ಪತ್ರೆ ತನ್ನ ಶತಮಾನೋತ್ಸವದ ವರ್ಷಾಚರಣೆಯ ಅಂಗವಾಗಿ ವಾತ್ಸಲ್ಯ ಉಪಶಾಮಕ ಆರೈಕೆ ಕೇಂದ್ರವನ್ನು ತೆರೆಯಲು ಸಜ್ಜಾಗಿದ್ದು ಈ ಕೇಂದ್ರವು ಕ್ಯಾನ್ಸರ್ ಮತ್ತು ಸಾವಿನ ಅಂಚಿನಲ್ಲಿರುವ ರೋಗಿಗಳ ಅಗತ್ಯತೆಗಳನ್ನು ಪೂರೈಸಲಿದೆ ಉಡುಪಿಯ ಮಿಷನ್ ಸ್ಟ್ರೀಟ್ನಲ್ಲಿ ಇರುವ ಈ ನೂತನ ಕೇಂದ್ರವನ್ನು ಏಪ್ರಿಲ್ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಸಿಎಸ್ಐ ಕರ್ನಾಟಕ ದಕ್ಷಿಣ ಧರ್ಮ ಪ್ರಾಂತ್ಯದ ಬಿಷಪ್ ರೆವರೆಂಡ್ ಫಾದರ್ ಹೇಮಚಂದ್ರ ಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ಮಾಹಿತಿ ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಸ್ತಲ್ಯ ಉಪಶಾಮಕ ಕೇಂದ್ರವು ಮರಣಾಂತಿಕವಾಗಿ ಅಸ್ವಸ್ಥರಾಗಿರುವ ಕ್ಯಾನ್ಸರ್ ರೋಗಿಗಳಿಗೆ ಮತ್ತು ದೈಹಿಕ ಮಾನಸಿಕ ಸಾಮಾಜಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಅಗತ್ಯತೆಗಳನ್ನು ಕಾಳಜಿ ವಹಿಸುವ ಮೂಲಕ ಜೀವನದ ಕೊನೆ ಅನುಭವಿಸುವ ರೋಗಿಗಳಿಗೆ ಸಮುದಾಯದ ಗುರಿಯನ್ನು ಹೊಂದಿದೆ ಅವರ ನೋವು ಸಂಕಟಗಳನ್ನು ಕೊನೆಗೊಳಿಸುವ ಮೂಲಕ ಮತ್ತು ಅವರ ಕುಟುಂಬದ ಆರೈಕೆಯ ಹೊರೆಯನ್ನು ನಿವಾರಿಸುವ ಮೂಲಕ ಈ ಒಂದು ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸಲಿದಂತ ಮಾಹಿತಿ ಕೊಟ್ಟಿದ್ದಾರೆ ವಾತ್ಸಲ್ಯ ಉಪಶಾಮಕ ಆರೈಕೆ ಕೇಂದ್ರದಲ್ಲಿ ಸಾಮಾನ್ಯ ವಾರ್ಡಿನ ಹಾಸಿಗೆಗಳು ವಿಶೇಷ ಕೊಠಡಿಗಳು ಚಿಕಿತ್ಸಾ ಕೊಠಡಿ ಭೋಜನಾಲಯ ಒಳಗೊಂಡಿದೆ ಒಂದು ಸ್ವತಂತ್ರ ಘಟಕವಾಗಿದ್ದು ಇದು ಇಂಗ್ಲೆಂಡ್ನ ಹ್ಯಾಸ್ಟ್ರೈಸ್ ಮಾದರಿಯಲ್ಲಿ ಇದನ್ನು ಮಾಡಲಾಗ್ತಾ ಇದೆ ಮುಖ್ಯ ಆಸ್ಪತ್ರೆಯಿಂದ ಸ್ವಲ್ಪ ದೂರದಲ್ಲಿ ಹೆಚ್ಚು ಹಸಿರಿನ ಪರಿಸರದಲ್ಲಿದೆ ಮುಂಭಾಗದಲ್ಲಿ ಔಷಧೀಯ ಸಸ್ಯಗಳೊಂದಿಗೆ ಗಿಡಮೂಲಿಕೆಗಳ ಉದ್ಯಾನವನವನ್ನು ಶಾಂತಿ ಮತ್ತು ನೆಮ್ಮದಿಗಾಗಿ ಮಾಡಲಾಗಿದೆ ಅಗತ್ಯ ಬಿದ್ದಲ್ಲಿ ಮುಖ್ಯ ಆಸ್ಪತ್ರೆಗೆ ಎಟಕುವಷ್ಟು ಹತ್ತಿರದಲ್ಲಿದೆ ಇದು ಕೇಂದ್ರವು ಅಲ್ಪಾವಧಿಯ ವಿಶ್ರಾಂತಿ ಆರೈಕೆ ಮತ್ತು ದೀರ್ಘಾವಧಿಯ ಆರೈಕೆ ಎರಡನ್ನೂ ಕೂಡ ಒದಗಿಸ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರದ ಆಡಳಿತಾಧಿಕಾರಿ ಸಿಸ್ಟರ್ ದೀನಾ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹೆಲೆನ್ ಮಥಾಯಸ್ ಹಿರಿಯ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಗಣೇಶ್ ಕಾಮತ್ ಕಮ್ಯುನಿಟಿ ಸರ್ವಿಸ್ ವಿಭಾಗದ ರೋಹಿ ರತ್ನಾಕರ್ ಉಪಸ್ಥಿತರಿದ್ದರು ಯೋಜನೆಯನ್ನು ಯೂನಿಟ್ ಅಲ್ಲಿ ನಾವು ನೋಡಿಕೊಳ್ತೇವೆ ಅಂತ ಸಹೋದರ ಸೋದರಿಯರೇ ನಾಳೆ ಮೂವತ್ ಮೂರು ಮೂವತ್ತು ಗಂಟೆ ಮಧ್ಯಾಹ್ನ ಹೊತ್ತಿಗಳಿಗೆ ನಮ್ಮ ಈ ವಾತ್ಸಲ್ಯ ಎಂಬ ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಉಪಶಾಮಕ ಘಟಕವನ್ನು ಲೋಕಾರ್ಪಣೆ ಮಾಡಲಿದ್ದೆ ನಮ್ಮ ಬಿಷಪರಾದ ರೈಟ್ ರೆವರೆಂಡ್ ಹೇಮಚಂದ್ರ ಅವರು ಇದನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ನಮ್ಮ ಡಿ ಎಚ್ ಒ ಆದ ಡಾಕ್ಟರ್ ನಾಗಭೂಷಣ್ ಉಡುಪ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಲಿದ್ದಾರೆ ಇದು ಈ ಘಟಕ ಒಂದು ಉಡುಪಿಗೆ ನಿಜವಾದ ಬೇಕಿದ್ದ ಒಂದು ಘಟಕ ಯಾಕಂತ ಹೇಳಿದರೆ ನಾವು ನೋಡ್ತಾ ಇದ್ದೇವೆ ಆದಷ್ಟು ಜನರು ಕ್ಯಾನ್ಸರ್ ಅಥವಾ ಸ್ಟ್ರೋಕ್ ಅಥವಾ ಕಿಡ್ನಿ ಡಿಸೀಸ್ ಅಥವಾ ಡಯಾಬಿಟಿಸ್ನ ಕಾನ್ಸಿಕ್ವೆನ್ಸಸ್ ಆಗಿ ತುಂಬ ನರಳುತ್ತಾರೆ ಅವರಿಗೆ ನೋವಿರುತ್ತೆ ಅದರಿಂದ ಅವರನ್ನು ನೋಡಿಕೊಳ್ಳಿಕ್ಕೆ ಈ ಘಟಕವು ಅದು ನಿಜವಾಗಿ ಒಂದು ಸೇವೆ ಸಲ್ಲಿಸುವ ಘಟಕ ಈ ಘಟಕ ನಮ್ಮ ಆಸ್ಪತ್ರೆ ಅದು ಸರ್ವಿಸ್ ಇನಿಷಿಯೇಟಿವ್ ಇದು ಪ್ರಾಫಿಟ್ಗೋಸ್ಕರ ಅಲ್ಲ ಅದರಿಂದ ದಯಮಾಡಿ ನಿಮ್ಮೆಲ್ಲರಿಗೂ ಬೇಕಿದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಕಾಂಟ್ಯಾಕ್ಟ್ ನಂಬರನ್ನು ನೀವು ರೋಹಿ ರತ್ನಾಕರ್ ಅಂತ ಎಂಬ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇದರ ಫರ್ದರ್ ಎನ್ಕ್ವೈರೀಸ್ ಎಲ್ಲ ನೀವು ಕೇಳಿಕೊಳ್ಬೋದು ನಿಮ್ಮೆಲ್ಲರಿಗೂ ಈ ಘಟಕದಲ್ಲಿ ಮೂವತ್ತು ಬೆಡ್ ಇದೆ ಈಗ ಇಪ್ಪತ್ತೈದು ಬೆಡ್ಡಲ್ಲಿ ಸ್ಟಾರ್ಟ್ ಮಾಡ್ತೇವೆ ಇಲ್ಲಿ ಸರ್ವಿಸಸ್ ನರ್ಸಿಂಗ್ ಕೇರ್ ಅಕಾಮಡೇಷನ್ ಫೂಡ್ ಎಲ್ಲ ನಾವು ಕೊಡ್ತೇವೆ ಮೆಡಿಕಲ್ ಕೇರ್ ಕೂಡ ನಾವು ಕೊಡ್ತೇವೆ ಅದು ಮಾತ್ರವಲ್ಲದೆ ಇಲ್ಲಿ ಸ್ಪೆಷಲ್ ರೂಮ್ ಇದೆ ಸೆಮಿ ಸ್ಪೆಷಲ್ ರೂಮ್ ಇದೆ ಜನರಲ್ ವಾರ್ಡ್ ಕೂಡ ಇದೆ ಆದ್ದರಿಂದ ಎಲ್ಲರಿಗೂ ಅದು ಆಕ್ಸೆಸ್ ಇರುತ್ತೆ ಎಲ್ಲರಿಗೂ ಕೂಡ ಯಾವ ಪೇಷನ್ಸ್ಗೋಸ್ಕೋ ಇದು ಮಾತ್ರವಲ್ಲದೆ ಇದು ಲಾಂಗ್ ಟರ್ಮ್ ಕೇರ್ ಮಾತ್ರ ಅಲ್ಲ ಕೆಲವರಿಗೆ ಒಂದು ವಾರ ಅಥವಾ ಒಂದು ತಿಂಗಳು ಇಲ್ಲಿ ಇರಲಿಕ್ಕೆ ಆ ಫ್ಯಾಮಿಲಿಗೆ ಬ್ರೇಕ್ ಕೊಡಲಿಕ್ಕೆ ನಾವು ಈ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದರಿಂದ ಏನಾದರೂ ನಿಮಗೆ ಕಷ್ಟ ಇದ್ದರೆ ಈ ಘಟಕದ ನಮ್ಮ ಮ್ಯಾನೇಜರ್ ಆದ ಆಂಜನೇಯಗಿ ಇಲ್ಲಿ ಫೋನ್ ಮಾಡಿದರೆ ಅವರೆಲ್ಲ ಆ ವಿವರಗಳನ್ನು ನಿಮಗೆ ತಿಳಿಸುವವರು ಥ್ಯಾಂಕ್ ಯು